ಬಹಳಷ್ಟು ವರ್ಷಗಳ ಮೇಲೆ ಒಂದು ಅದ್ಭುತವಾದಂಥ ಸಿನಿಮಾವನ್ನು ನೋಡಿದಂಥ ಅನುಭವ ನನಗಾಯಿತು. ಇನ್ನೋಸೆನ್ಸನ್ನು ಯಾವ ರೀತಿ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಅನ್ನೋದನ್ನು ಭಾಳ ಅದ್ಭುತವಾಗಿ ನಿರ್ದೇಶಕ ಶಶಾಂಕ್ ಅವರು ತೋರಿಸ್ಕೊಟ್ಟಿದ್ದಾರೆ. ಮತ್ತು ಇನ್ನೋಸೆನ್ಸ್ ಬೇರೆ ಯಾವ್ಯಾವುದಕ್ಕೆ ಲೀಡ್ ಆಗ್ತದೆ, ಹೇಗೆ ಗೊತ್ತಿಲ್ಲದೇ ಎಲ್ಲಿಗೆ ಹೋಗುತ್ತೆ, ಯಾವ ರೀತಿ ಇನ್ನೋಸೆಂಟ್ ಇದ್ದಂಥವ್ರು ಸಿಕ್ಕಾಕೊಂತಾರೆ ಅನ್ನೋಂಥದ್ದು. ಕೊನೆ ಕೊನೆಗೆ ಹೋದರೆ ಇದು ಲವ್ ಥ್ರಿಲ್ಲಿಂಗ್, ಇನ್ನೋಸೆನ್ಸ್ ಆ್ಯಂಡ್ ಕ್ರೈಮ್ ಥ್ರಿಲ್ಲಿಂಗ್ ಸ್ಟೋರಿ ಆಯಿತು. ಎಲ್ಲೂ ಹಾಡುಗಳು ಸೀಕ್ವೆನ್ಸ್ ಆಗಿ ಹೋಗ್ತದೆ, ಪ್ರತಿಯೊಂದು ಶಬ್ದನೂ ಕೂಡ ಯಾವುದೇ ಹಾಡು ತುರುಕಿದ್ದಾರೆ ಅಂತ ಅನಿಸೋದಿಲ್ಲ. ಅದು ಅದರ ಜೊತೆಗೆ ಕತೆ ಹೋಗ್ತಾ ಇರ್ತದೆ. ಕತೆ ಹೋಗುವಾಗ ಭಾಳ ಅದ್ಭುತವಾಗಿದೆ. ಹೊಸ ಹುಡುಗ ಹುಡುಗಿ ಅಂತೇಳಿ ಅನಿಸೋದೇ ಇಲ್ಲ. ನಿಜಕ್ಕೂ ಆ ಹುಡುಗನ ನೋಡಿದಾಗ ನನಗೆ ಒಂಥರ ಪ್ರಭುದೇವ್ ಶೇಡ್ ಎಲ್ಲೋ ಅಂತಲೇ ಕಾಣ್ತು. ಆ ಹುಡುಗಿ ಕೂಡ ಹೀರೋಯಿನ್ ಭಾಳ ಇನ್ನೋಸೆಂಟಾಗಿ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಪ್ರತಿ ಫ್ರೇಮ್ನಲ್ಲೂ ನಿರ್ದೇಶಕರು ಎದ್ದು ಕಾಣ್ತಾರೆ. ಪ್ರತಿಯೊಂದು ಫ್ರೇಮ್ನಲ್ಲಿ, ಪ್ರತಿಯೊಂದು ಸೀನಲ್ಲಿ ಕೂಡ ನಿರ್ದೇಶಕರ ಚಾಕಚಕ್ಯತೆ, ಅವರ ಕುಶಲತೆ, ಅವರ ಕೈಚಳಕ ಎದ್ದು ಕಾಣ್ತಾ ಇದೆ. ಇದೊಂದು ವಿಭಿನ್ನವಾದಂಥ ಅದ್ಭುತವಾದಂಥ ಒಂದು ಸಿನಿಮಾ. ಎಲ್ಲ ಪಾತ್ರಗಳು ಚೆನ್ನಾಗಿ ಮಾಡಿದೆ. ನನಗೆ ಭಾಳ ಇಷ್ಟ ಆಗಿದ್ದ ಪೊಲೀಸ್ ಅಧಿಕಾರಿ ಪಾತ್ರನೂ ಕೂಡ ತುಂಬ ಅದ್ಭುತವಾಗಿ, ಮತ್ತು ವಿಶೇಷವಾಗಿ ಅದನ್ನು ಉತ್ತರ ಕರ್ನಾಟಕ ಲ್ಯಾಂಗ್ವೇಜಲ್ಲಿ ಮಾಡಿದ್ದು ಕೂಡ ನನಗೆ ತುಂಬ ಖುಷಿಯಾಯಿತು. ತುಂಬ ಅದ್ಭುತವಾದಂಥ ಒಂದು ಸಿನಿಮಾ. ಖಂಡಿತವಾಗಿ ಈಗಿನ ಪೀಳಿಗೆಗೆ, ಹೊಸ ಪೀಳಿಗೆಗೆ ಮತ್ತು ಎಲ್ಲ ಸಂಸಾರಸ್ಥರು ಕೂಡ, ಇದು ಕೇವಲ ಲವರ್ಸ್ ಅಂತ ಅಲ್ಲ, ಇಡೀ ಸಂಸಾರ ಕೂತ್ಕೊಂಡು ನೋಡೋಂಥದ್ದು. ಫ್ಯಾಮಿಲಿ ಓರಿಯೆಂಟೆಡ್, ಮತ್ತು ಫ್ಯಾಮಿಲಿಯಲ್ಲಿ ಯಾವ್ಯಾವ ರೀತಿ ಘಟನೆಗಳು ಸಂಭವಿಸ್ತವೆ ಅನ್ನೋದನ್ನು ಪ್ರತಿ ಎಳೆ ಎಳೆಯಾಗಿ ಇಂಚು ಇಂಚಾಗಿ ನಿರ್ದೇಶಕರು ಅದನ್ನು ಸ್ಕ್ರೀನ್ ಪ್ಲೇ ಮಾಡಿ ತಂದಿದ್ದಾರೆ. ಎಲ್ಲೂ ಕೂಡ ಬೋರ್ ಆಗಲ್ಲ. ಎಲ್ಲ ಒಂದೊಂದು ಕ್ಷಣ ಕೂಡ ನಾವು ನಮ್ಮನ್ನು ಮರ್ತಿರ್ತೀವಿ, ನಾವು ಥಿಯೇಟ್ರಲ್ಲಿ ಇದ್ದೀವಿ ಅಂತ ಅನಿಸ್ತಾ ಇಲ್ಲ. ಎಲ್ಲೋ ಒಂದು ಕಥೆಯಲ್ಲಿ, ಯಾವುದೋ ಒಂದು ಜಮಾನದಲ್ಲಿ ಇನ್ವಾಲ್ವ್ ಆಗಿದ್ದೀವಿ ಅಂತ ಅನಿಸ್ತಾ ಇದೆ. ಮನೆಗೆ ಕತೆ ಕ್ಲೈಮ್ಯಾಕ್ಸ್ ಬಂದಾಗ ರಿಲೀಫ್ ಆಗುತ್ತೆ. ಅದುವರೆಗೂ ಭಾಳ ಸಸ್ಪೆನ್ಸ್ ಆಗಿದೆ. ಭಾಳ ಅದ್ಭುತವಾದಂಥ ಒಂದು ಸಿನಿಮಾ. ನಿಜಕ್ಕೂ ಕನ್ನಡದಲ್ಲಿ ಒಂದು ಹೊಸ ಅಲೆ, ಹೊಸ ಚಿತ್ರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಖಂಡಿತವಾಗಿ ಕನ್ನಡದ ನಮ್ಮ ಪ್ರೇಕ್ಷಕರು, ಈಗೇನು ಬರೀ ಆ್ಯಕ್ಷನ್ ಓರಿಯೆಂಟೆಡು, ಭಾಳ ದೊಡ್ಡ ದೊಡ್ಡ ಹೀರೋಗಳು ಸಿನಿಮಾ ಬರೀ ಆ್ಯಕ್ಷನ್ ಥ್ರಿಲ್ಲಿಂಗ್ ಹೋಗ್ತದೆ ಅಂತಿದ್ರು, ಅದನ್ನು ಸುಳ್ಳಾಗಿಸೋ ನಿಟ್ಟಿನಲ್ಲಿ ಇದು ಒಂದು ಕೂಡ ದಾಪುಗಾಲ ಹಾಕೋಗ್ತದೆ ಅಂತೇಳಿ ನಾನು ಭರವಸೆ ಇದೆ. ನಾನು ಲವ್ 360 ಸಿನಿಮಾಕ್ಕೆ ಶುಭಾಶಯಗಳನ್ನು ಕೋರ್ತೇನೆ. ಖಂಡಿತ ಯಶಸ್ಸಾಗುತ್ತೆ, ಸೂಪರ್ ಹಿಟ್ ಆಗುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಹಳೆ ಅಸೋಸಿಯೇಟ್, ಕೌರವದಲ್ಲಿ ಅಸೋಸಿಯೇಟ್ ಆಗಿದ್ದಂಥವ್ರು ಉಮೇಶ್ ಅವರು, ಅವರು ಈಗ ಶಶಾಂಕ್ ಆಗಿದ್ದಾರೆ. ಅವರ ಒಂದು ಸಿನಿಮಾ ನೋಡಿ ನನಗೆ ಭಾಳ ಖುಷಿ ಆಯಿತು. ಅವ್ರಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.